Ladies and gentlemen, boys and girls, welcome back to my channel again. So early morning 6 o'clock at the book. So even just now with the ready age, belge chelili yeddi day 6 successfully nanu matte devasthanam bandidene. So devasthanam aachkadane idene innu pooja aagilla. So first devasthanam kondu hogona pooja maartidaga olugade innu abhisheka nadeyutade. So pooja aagakku selpa time bekagutte adukoskarane aachkadane selpa vlog open maadbidana anta ankonde. So devasthanam ode hogi aamel bandu sigutene. ಶಿವನ್ಗೆ ಇಷ್ಟವಾದದ್ದು ಬಿಲ್ಪತ್ರೆ ಮರ, ಬಿಲ್ಪತ್ರೆ ಗಿಡ ಇದು. ಮುಟ್ಟು ನಮಸ್ಕಾರ ಮಾಡ್ಕೊಂಡ್ರೆ ಶಿವನ್ಗೆ ಶ್ರೇಷ್ಠವಾದದ ಮರ ಇದು. ನಮ್ಮ ಶಿವ ಏನು ಕೇಳಲ್ಲ, ಬಿಲ್ಪತ್ರೆ ಮತ್ತು ತುಂಬೆ ಹೂವು ಇದೆರಡೂ ತುಂಬ ಶಿವನ್ಗೆ ಶ್ರೇಷ್ಠವಾದದ್ದು. ಶಿವನ್ ಮುಂದೆ ನಂದಿನ ಏನಕ್ಕೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಂದರೆ ಅದಕ್ಕೆ ಎರಡು ಕಾರಣ. ಶಿವನ್ ವಾಹನ ಬಂದು ನಂದಿ, ಶಿವ ಮಸಣ ಕಾಯ್ಬೇಕಾರೆ ನಾವು ಹೋಗಿ ಜಪ ಅಲ್ಲಿ ಹೊರಗಡೆ ಜಪ ಮಾಡ್ತಿರ್ತಾರೆ. ಶಿವ ನಾವು ಹೋಗಿ ಅಂದರೆ ಭಕ್ತಾದಿಗಳು ಹೋಗ್ಬಿಟ್ಟು ಎಬ್ಬಿಸ್ಬಿಟ್ಟು ಕೇಳೋಕ್ಕಾಗಲ್ಲ, ಇಲ್ಲ ಏನು ಬೇಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಂದಿ ಆಚೆ ಕಡೆ ಇದ್ದಾಗ ಶಿವನೇ ಒಂದು ವರ ಕೊಟ್ಟಿರ್ತಾರೆ ನಂದಿಗೆ. ಏನಂತ, ನನ್ನ ಭಕ್ತಾದಿಗಳು ಯಾವತ್ತೇ ಬಂದರೂ ನನ್ನನ್ನು ಮಾತಾಡ್ಸೋಕೆ ಆಗದೇ ಇರ್ಬೋದು, ಯಾಕಂದರೆ ಶಿವನ ಸ್ವರೂಪ ಮೂರನೇ ಕಣ್ಣು ಬಿಟ್ಬಿಟ್ರೆ ಎಲ್ಲ ಭೂಮಿ ಭಸ್ಮ ಆಗ್ಬಿಡುತ್ತೆ. ಜಪ ಮಾಡ್ಬೇಕಾದ್ರೆ ಹೋಗಿ ಕಟ್ಟಿ ಎಬ್ಬಿಸೋದು ಇಲ್ಲ ಮಾತಾಡ್ಸೋದು ಶಿವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಂದಿಗೆ ಒಂದು ವರ ಕೊಟ್ಟಿರ್ತಾರೆ ಶಿವ. ಏನಂತ, ನನ್ನ ಭಕ್ತಾದಿಗಳು ಯಾವಾಗ ಯಾವಾಗ ಬಂದು ಕೇಳಿದ್ರು ನೀನು ಆ ಸಮಸ್ಯೆಗಳೆಲ್ಲ ನೀನು ಕೇಳಿ ಇಟ್ಕೋ, ಆಚ ಕಡೆ ಬಂದಾಗ ನನಗೆಲ್ಲ ವಿಷಯನ ನಾನು ತಿಳಿಸು ಒಪ್ಪಿಸು ಅಂತ. ಇದಕ್ಕೋಸ್ಕರ ಶಿವ ನಂದಿಗೆ ಒಂದು ವರ ಕೊಟ್ಟಿರ್ತಾರೆ. ಯಾಕಂದ್ರೆ ಬೆಳಿಗ್ಗೆ ಅಂತ ಇಂಥವೆಲ್ಲ ಕೇಳಿದ್ರೆ ಏನೋ ಅಂತ ಸಮಾಧಾನ, ಅದಕ್ಕೆ ನಿಂತು ಮಾತಾಡ್ಸಿದೆ ನಾನು. ಇದು ನಮ್ಮ ಮಮ್ಮಿಗೆ ಹೇಳ್ತದೆ, ಇದು ಶಿವನ್ ಮುಂದೆ ನಂದಿ ಏನಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಶಿವ. ಅದ್ ನಮ್ಮ ಮಮ್ಮಿ ಸ್ವಲ್ಪ ಬಿಡಿಸಿ ಹೇಳ್ತಾರೆ, ಬೇಕಾರೆ ಈ ಶಿವನ ದೇವಸ್ಥಾನದಲ್ಲಿ ನಂದಿ ಹತ್ರ ಹೋಗ್ಬಿಟ್ಟು ಕಿವಿಲಿ ಹೇಳ್ತಾರಲ್ಲ ಅದನ್ನ ಏನಕ್ಕೆ ಅಂತ ನಮ್ಮ ಮಮ್ಮಿಗೆ ಹೇಳ್ತಾರೆ ಬೇಕಾರೆ. ಸೊ ಒಬ್ರು ಸಿಕ್ಕಿ ಅವರು ಕೇಳಿದ್ರು, ಸೊ ನೀನು ನಾನು ಕ್ಯಾಮ್ರಾ ಎಂಡ್ ಅಂದರೆ ನನ್ನ ಕ್ಯಾಮ್ರಾ ತಲೆ ಬಗ್ಸ್ಬಿಟ್ಟು ಅವರೇ ಕರೆದ್ಬಿಟ್ಟು ಹೇಳಪ್ಪ ನನಗೆ ಬೇಕು ನಾನು ಕೇಳಿಸ್ಕೊಳಕ್ಕೆ ನಿಂತಿದ್ದೀನಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅವ್ರಿಗೆ ಖುಷಿಯಾಯಿತು, ದರ್ಶನ ಜಸ್ಟ್ ಮಾಡಿ ಆಚೆ ಕಡೆ ಬಂದಿದ್ದಾನೆ. ಸೊ ಇವಾಗ ಮನೆಗೆ ಹೊರಟ್ಬಿಡೋಣ, ನಮ್ಮ ಮಮ್ಮಿ ಏನೋ ಹೂವು ತೊಗೊಂತಿದ್ದಾರೆ ಮನೆಗೆ ಪೂಜೆಗೋಸ್ಕರನ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಡೇ 7 ಸಕ್ಸಸ್ಫುಲಿ. ನಾವು ಬೆಳಿಗ್ಗೆ 5 ಗಂಟೆಗೆ ಇದ್ದೀವಿ, ನಾವು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ದೀವಿ. 7 hours later ನಮ್ಮ ಮಮ್ಮಿ ರಾಗಿ ಮಿಷಿನ್ಗೆ ಹೋಗಿದ್ದಾರೆ. ಅವ್ರ ಆಚೆ ಕಡೆ ಬರೋಷ್ಟರಲ್ಲಿ ಒಂದು 100 ಸತಿ ಸೀನ್ತಾ ಇದ್ದೀನಿ. ಅಲ್ಲಿಂದ ಹೊಗೆ ಹೆಂಗೆ ಬರ್ತದೆ ಇಲ್ಲಿಗೆ ಅಂತ ನಂಗೆ ಗೊತ್ತಾಯ್ತಲ್ಲ. ಅದು ಕ್ಯೂ ಸಿಸ್ಟಮ್ ಇರೋದಿಲ್ಲಿ, ಸುಮ್ಮನೆ ಅಲ್ಲ ರಾಗಿ ಮಿಷಿನಲ್ಲು, ಇದು ಜಮಾನದ ರಾಗಿ ಮಿಷಿನ್. ಇದು ನಾನು ಹುಟ್ಟಿದಾಗಿಂದ ಇಲ್ಲೇ, ನಾನು ಅಂದರೆ ನಾನು ಸ್ಕೂಲಿಗೆ ಹೋದಾಗಿಂದನೂ ಇದೇ ರಾಗಿ ಮಿಷಿನಿಗೆ ಬಂದು. ಅವ್ರ ಅಜ್ಜಿ ತಾತ ಇದ್ದರು, ಅವ್ರ ಪಾಪ ತೀರ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ಅವ್ರ ಮಗ ಮೊಮ್ಮಗ ನಡೆಸ್ಕೊಂಬಿಡ್ತಾರೆ ರಾಗಿ ಮಿಷಿನ್. ಆಂಟಿ ಅನ್ನೋ ಕೇಳ್ತವ್ರು ನೋಡಿ ಮಮ್ಮಿ, ಫಸ್ಟ್ ನಾನು ಲೈನಲ್ಲಿ ಆಮೇಲೆ ನೀನು ಅಂತ ನಮ್ಮ ಆಂಟಿ ಕೇಳ್ತಿರೋದು. ಅಜ್ಜಿ ನಾನು ಫಸ್ಟ್ ಹೋಗ್ತೀನಿ, ಆಮೇಲೆ ನೀವು ಹೋಗ್ರಿ. ಇಲ್ಲಲ್ಲ ನಾನೇ ಹೋಗ್ತೀನಿ, ನಾನೇ ಹೋಗ್ತೀನಿ ಅಂತ ಹೇಳ್ತಿರೋದು ಅಜ್ಜಿ. ನಮ್ಮಮ್ಮ ಕೇರು ಮಾಡ್ತಲ್ಲ, ನೋಡ್ತವ್ರು ನೋಡ್ತವ್ರು ಗ್ರಹಿಸ್ತಾರೆ ಏನು ಮಮ್ಮಿ ಏನಾರ ಅಪ್ಪಿ ತಪ್ಪಿ ಅಜ್ಜಿ ಏನಾರ ಬಿಟ್ಬಿಡ್ತಾರ. ಹಾಂ 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 ನೀವೇ ಹೋಗ್ರಿ ಅಂತ ಅಜ್ಜಿ ಹೇಳ್ತಿರೋದು. ನೋಡೋಣ ಫಸ್ಟ್ ಫೈನಲ್ ಯಾರು ಹೋಗ್ತಾರೆ ಅಂತ. ನಮ್ಮ ಮಮ್ಮಿ ಏನು ಇಪ್ಪು ಸಂಘ ತಗೊತಾರಲ್ಲ ಒಂದು ಮಿಷಿನ್ನ ರುಬ್ಸಕ್ಕೆ ಅಂತ. ನಮ್ಮ ಮಮ್ಮಿ ಯೋಚನೆ ಮಾಡ್ತವ್ರು, ಏನು ಇಷ್ಟೋ ತನಕ ಯೋಚನೆ ಮಾಡ್ತೇವೆ, ಏನು ಇಷ್ಟೋ ತನಕ ರಾಗಿ ಮಿಷಿನ್ ರುಬ್ತವ್ರಲ್ವಾ ಅಂತ ನೋಡ್ಬಿಟ್ರು ಕ್ಯಾಮ್ರಾನ. ಅದಕ್ಕೆ ಹೊರಗಡೆ ಹೊರಗಡೆ ನನ್ನ ನಗ್ತಿದ್ದಾರೆ ಮೋಸ್ಟ್ಲಿ ನೋಡಿದ್ರ ಧೂಳುಗಳ ನಗ್ತಿರೋದು ಹೊರಗಡೆ ಹೊರಗಡೆ. ಹಾಂ ಇವಾಗ
ಇನ್ನೂ ರೆಡಿ ಆಗಿಲ್ಲ ಮಾಮ ಅವ್ರ ಪಾಪ ಅವ್ರು ಮುಗಿಬೇಕಲ್ವಾ, ಒಬ್ಬರಾದ್ಮೇಲೆ ಒಬ್ಬರು ತಾನೆ. ಓಕೆ ಫೈನಲಿ ಮಮ್ಮಿ ರಾಗಿ ಮಿಷಿನಲ್ಲಿ ಅಕ್ಕಿ ಏನು ಹಾಕ್ತವ್ರೆ, ಇನ್ನು ರೊಟ್ಟಿ ಮಾಡಕ್ಕೆ ಅನ್ಕೋತೀನಿ. ಇವಾಗ ಊಟನ ಬಿಸಿ ಮಾಡ್ಕೊಡ್ತೀಯ ಹಂಗೆ ಕೊಡ್ತೀಯ ನೆನಪು ಬಿಟ್ಟಿದ್ದು ಹೋಟ್ಲ ಊಟ ತಗೊಂಡು ಬಿಸಿ ಮಾಡ್ಕೊಂಬಂಗ್ರೆ. ಡಿನ್ನರಲ್ಲಿ ಇವತ್ತು ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ತಿನ್ನೋಣ.